ಮಹಾರಾಷ್ಟ್ರ ಜಾರ್ಖಂಡ್ ಜೊತೆಗೆ ಕರ್ನಾಟಕದ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಕ್ಷೇತ್ರಗಳ ಉಪಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಅನೌನ್ಸ್ ಮಾಡಿದೆ ನವೆಂಬರ್ 13 ಕ್ಕೆ ಮೂರು ಪಕ್ಷಗಳಲ್ಲಿ ಬೈ ಎಲೆಕ್ಷನ್ ತಯಾರಿ ಈಗಾಗಲೇ ಜೋರಾಗಿ ನಡೆಯತಾ ಇದೆ ಒಂದು ಕಡೆ ಜಾತಿ ಲೆಕ್ಕಾಚಾರ ಇನ್ನೊಂದು ಕಡೆ ವ್ಯಕ್ತಿ ಪ್ರಭಾವವನ್ನ ನೋಡಿ ಈ ಸಲ ಟಿಕೆಟ್ ಹಂಚಿಕೆ ಆಗುತ್ತೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸಲಿದ್ದು ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾಗಿದ್ದ ಶಿಗ್ಗಾವಿ ಮತಕ್ಷೇತ್ರ ಹಾಗೂ ತುಕಾರಾಮ್ ರಾಜೀನಾಮೆಯಿಂದ ತೆರವಾಗಿದ್ದ ಸಂಡೂರು ಶಾಸಕ ಸ್ಥಾನಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಪ್ರತಿನಿಧಿಸಿದ್ದ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲುವ ಹಾಗೆ ಮತ್ತೊಬ್ಬರಿಂದ ಕಿತ್ತುಕೊಳ್ಳೋ ಹಣಾಹಣಿಗೆ ಇದು ವೇದಿಕೆಯಾಗ್ತಾ ಇದೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೆ ಸಂಡೂರು ಕ್ಷೇತ್ರಗಳಿಗೆ ನವೆಂಬರ್ 13 ಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ ಇನ್ನು ಈ ಮೂರು ಕ್ಷೇತ್ರಗಳಲ್ಲೂ ಮೂವರು ರಾಜಕಾರಣಿಗಳ ಮಕ್ಕಳು ಅಭ್ಯರ್ಥಿಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಚನ್ನಪಟ್ಟಣಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಶಿಗ್ಗಾವಿಗೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿಯ ಮಗ ಭರತ್ ಬಿಜೆಪಿಯಿಂದ ಇನ್ನು ಸಂಡೂರಿಗೆ ಬಳ್ಳಾರಿ ಸಂಸದ ಈ ತುಕಾರಾಮ್ ಪುತ್ರಿ ಸೌಪರ್ಣಿಕ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇವೆ ಜೆಡಿಎಸ್ ವಶದಲ್ಲಿದ್ದ ಚನ್ನಪಟ್ಟಣ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಜೆಡಿಎಸ್ ಮಧ್ಯೆ ಪೈಪೋಟಿ ಎದುರಾಗಿದೆ ಇದರ ಮಧ್ಯೆ ತಮ್ಮ ರಾಜಕೀಯ ಎದುರಾಳಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಕ್ಷೇತ್ರವನ್ನ ಕಿತ್ತುಕೊಂಡು ಲೋಕಸಭಾ ಎಲೆಕ್ಷನ್ನಲ್ಲಿ ತನ್ನ ತಮ್ಮ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಬೇಕು ಅನ್ನೋ ಹಠಕ್ಕೆ ಉಪಮುಖ್ಯಮಂತ್ರಿ ಡಿಕೆಶಿ ಬಿದ್ದಿದ್ದಾರೆ ಹೀಗಾಗಿ ಶಿಗ್ಗಾವಿ ಸಂಡೂರಿಗಿಂತ ಚನ್ನಪಟ್ಟಣ ಕ್ಷೇತ್ರವೇ ಹೆಚ್ಚು ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಇದೇ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಮೈತ್ರಿಕೂಟಕ್ಕೆ ಕಷ್ಟವಾಗ್ತಾ ಇದೆ 2023 ಬಿಜೆಪಿಯಿಂದ ಸ್ಪರ್ಧೆಗಿಳಿದು ಸೋತಿದ್ದ ವಿಧಾನ ಪರಿಷತ್ತಿನ ಹಾಲಿ ಸದಸ್ಯ ಸಿಪಿ ಯೋಗೇಶ್ವರ್ ಮತ್ತೆ ಸ್ಪರ್ಧೆಗಿಳಿಯೋ ಇರಾದೆಯಲ್ಲಿದ್ದಾರೆ ಜೆಡಿಎಸ್ ಎರಡು ಸಲ ಸತತವಾಗಿ ಗೆದ್ದಿರೋದ್ರಿಂದ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅನ್ನೋ ತವಕದಲ್ಲಿ ಕುಮಾರಸ್ವಾಮಿಯವರಿದ್ದಾರೆ ಈ ಜಿದ್ದಾಜಿದ್ದಿ ಮೈತ್ರಿ ನಾಯಕರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗ್ಬಿಟ್ಟಿದೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟ ದಿನದಿಂದ ಚನ್ನಪಟ್ಟಣವನ್ನೇ ಕೇಂದ್ರವನ್ನಾಗಿ ಮಾಡಿಕೊಂಡು ರಾಮನಗರದ ರಾಜಕಾರಣವನ್ನ ಕಟ್ತಾ ಇರೋ ಡಿಕೆ ಶಿವಕುಮಾರ್ ತೀವ್ರ ಪೈಪೋಟಿ ಕೊಡೋ ತಯಾರಿಯಲ್ಲಿದ್ದಾರೆ ಸದ್ಯ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ಓಡಾಟ ನೋಡ್ತಾ ಇದ್ರೆ ಸುರೇಶ್ಗೆ ಟಿಕೆಟ್ ಸಿಗೋ ಸಾಧ್ಯತೆಯಂತೂ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಆಕ್ಷೇಪ ಮಾಡಿದ್ರೂ ಕೂಡ ಸ್ಥಳೀಯ ಮುಖಂಡರ ಒತ್ತಡಕ್ಕೆ ಮಣಿದು ಸುರೇಶ್ ಸ್ಪರ್ಧೆಗೆ ಬೆಂಬಲ ಸೂಚಿಸಬೇಕಾಗಬಹುದು ಒಂದು ವೇಳೆ ಸಿಪಿ ಯೋಗೇಶ್ವರ್ ಅವರಿಗೆ ಎನ್ಡಿಎ ಟಿಕೆಟ್ ಸಿಗದೇ ಇದ್ರೆ ಕಾಂಗ್ರೆಸ್ನತ್ತ ಮುಖ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆಗ ಕಾಂಗ್ರೆಸ್ನಲ್ಲಿರೋ ಚಿತ್ರಣವೇ ಬದಲಾಗಬಹುದು ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ಚನ್ನಪಟ್ಟಣ ತ್ರಿಕೋನ ಸ್ಪರ್ಧೆಗೂ ಕೂಡ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಇಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ಬಿಟ್ರೆ ದೋಸ್ತಿ ಮತಗಳು ಛಿದ್ರವಾಗೋ ಚಾನ್ಸಸ್ ಇದೆ ಇನ್ನು ಈ ಚನ್ನಪಟ್ಟಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ ಒಕ್ಕಲಿಗರು 115,000 ಸಂಖ್ಯೆಯಷ್ಟಿದ್ದಾರೆ ಇನ್ನು ಎಸ್ಸಿ ಎಸ್ಟಿ ಅಂತ ಬಂದಾಗ 45,000 ಮುಸ್ಲಿಂ ಸಮುದಾಯದ ಜನಸಂಖ್ಯೆ 35,000 ಲಿಂಗಾಯತ ಸಮುದಾಯದವರು 11,000 ಕುರುಬರು 8,000 ಹಾಗೆ ಇತರರು ಅಂತ ಬಂದಾಗ 31,000 ಜನಸಂಖ್ಯೆ ಇದೆ ಇನ್ನು ಮತ್ತೊಂದು ಕ್ಷೇತ್ರ ಅಂತ ಬಂದಾಗ ಸಂಡೂರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಸಂಡೂರು ಕ್ಷೇತ್ರವನ್ನ ಗೆಲ್ಲಿಸಿಕೊಡೋ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಜಮೀರ್ ಅಹಮದ್ ಅವರಿಗೆ ವಹಿಸಿದೆ ಸಂಡೂರು ಎಸ್ಟಿ ಮೀಸಲು ಕ್ಷೇತ್ರ ಸೊ ಅಹಿಂದ ಮತಗಳೇ ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಹಾಗೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸ್ಕೊಂಡಿದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲೋ ಅನಿವಾರ್ಯತೆಯಂತೂ ಇದೆ ನಾಗೇಂದ್ರ ರಿಲೀಸ್ ಆಗಿರೋದು ಕಾಂಗ್ರೆಸ್ಗೆ ಒಂದ್ ರೀತಿ ಪ್ಲಸ್ ಆಗೋ ಸಾಧ್ಯತೆ ಕೂಡ ಇದೆ ಒಂದ್ ವೇಳೆ ಇಲ್ಲಿ ಸೋತ್ರೆ ಸಿದ್ದರಾಮಯ್ಯನವರ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರವಾಗಿವೆ ಅನ್ನೋ ಸಂದೇಶ ರವಾನೆಯಾದಂತಾಗುತ್ತೆ ಹೀಗಾಗಿ ಈ ಕ್ಷೇತ್ರದ ಗೆಲುವು ಸಿದ್ದರಾಮಯ್ಯನವರಿಗೆ ಅನಿವಾರ್ಯ ಅನ್ನುವಂತಾಗಿದೆ ಸಂಡೂರಿನಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರ ಮಾಡ್ತಾ ಇದ್ದು ಇನ್ನೊಂದು ಕಡೆ ಗಣಿ ಧಣಿ ರೆಡ್ಡಿ ಬಳ್ಳಾರಿ ಎಂಟ್ರಿಯಿಂದ ಬಿಜೆಪಿಗೆ ಸ್ವಲ್ಪ ಬಲ ಬಂದಂತಾಗಿದೆ ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ತಮ್ಮ ಕುಟುಂಬದವರನ್ನೇ ಕಣಕ್ಕಿಳಿಸೋದಕ್ಕೆ ಈ ತುಕಾರಾಮ್ ಸಿದ್ಧತೆಯನ್ನ ಮಾಡಿಕೊಂಡಿರೋದ್ರಿಂದ ತಮ್ಮ ಪಕ್ಷದ ನಾಯಕರನ್ನ ಕರೆಸಿಕೊಂಡು ಬೃಹತ್ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಈ ಕ್ಷೇತ್ರವನ್ನ ಕಿತ್ತುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಕೂಡ ಭರ್ಜರಿ ತಯಾರಿಯಲ್ಲಿದ್ದಾರೆ ಇಲ್ಲಿ ಲಿಂಗಾಯತರ ಸಂಖ್ಯೆ ಅಂದ್ರೆ ಜಾತಿ ಲೆಕ್ಕಾಚಾರ ಅಂತ ನೋಡಿದಾಗ
ಲಿಂಗಾಯತರು 45,000, ಎಸ್ಟಿ ಸಮುದಾಯದವರು 45,000, ಎಸ್ಸಿಯಲ್ಲಿ 30,000, ಕುರುಬರು 30,000, ಮುಸ್ಲಿಂ ಜನಸಂಖ್ಯೆ 25,000 ಹಾಗೆ ಇತರರು 42,000ದಷ್ಟಿದ್ದಾರೆ. ಪುರುಷ ಮತದಾರರು 109,078 ಮಂದಿ ಇದ್ದರೆ ಮಹಿಳಾ ಮತದಾರರು 108,289ರಷ್ಟಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 217,367 ಮಂದಿ. ಇನ್ನು ಮತ್ತೊಂದು ಕ್ಷೇತ್ರ ಶಿಗ್ಗಾವಿ. ಬಿಜೆಪಿಯ ಭದ್ರಕೋಟೆಯಾಗಿರೋ ಶಿಗ್ಗಾವಿ ಸವಣೂರು ಕ್ಷೇತ್ರವನ್ನು ಉಳಿಸಿಕೊಳ್ಳುವ ತವಕದಲ್ಲಿ ಬೊಮ್ಮಾಯಿ ಹರಸಾಹಸ ಪಡುತ್ತಿದ್ದಾರೆ. ಇಲ್ಲಿ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ. ಗೆಲ್ಲೋ ಉದ್ದೇಶ ಹಾಗೂ ಕುಟುಂಬ ರಾಜಕಾರಣ ಮುಂದುವರಿಸೋದಕ್ಕೆ ಪುತ್ರ ಭರತ್ ಬೊಮ್ಮಾಯಿಯನ್ನ ಕಣಕ್ಕಿಳಿಸೋದಕ್ಕೆ ಬೊಮ್ಮಾಯಿ ಅವರು ರಣತಂತ್ರ ಮಾಡುತ್ತಿದ್ದಾರೆ. ಆದರೆ ಬೊಮ್ಮಾಯಿ ಅವರ ನಿಕಟವರ್ತಿ ಶಶಿಧರ್ ಎಲಿಗಾರ, ಶ್ರೀಕಾಂತ ದುಂಡಿಗೌಡರ ಕೂಡ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ಹಿಡಿತದಲ್ಲಿದ್ದ ಶಿಗ್ಗಾವಿಯನ್ನ ಈ ಸಲವಾದರೂ ಕಸಿದುಕೊಳ್ಬೇಕು ಅನ್ನೋ ಜಿದ್ದು ಕಾಂಗ್ರೆಸ್ ನಾಯಕರಿಗಿದೆ. ತಮ್ಮ ಪುತ್ರ ಭರತ್ ಅವರು ಈ ಸಲ ಸ್ಪರ್ಧಿಸೋದಿಲ್ಲ ಅಂತ ಬೊಮ್ಮಾಯಿ ಈ ಹಿಂದೆ ಹೇಳಿದ್ರು. ಅವರ ಹೆಸರು ಪಕ್ಷದ ಪರಿಶೀಲನಾ ಪಟ್ಟಿಯಲ್ಲಿದೆ. ಹಿಂದೆ ಬೀಳಗಿಯಲ್ಲಿ ಸೋತಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಶಿಗ್ಗಾವಿ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಗೆಲ್ಲೋ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ಬೊಮ್ಮಾಯಿ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡೋದಕ್ಕೆ ಪ್ರಬಲ ಅಭ್ಯರ್ಥಿಯಂತೂ ಬೇಕೇ ಬೇಕು. ಸದ್ಯ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಮಾತ್ರ ನೆಚ್ಚಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಸವಣೂರಿನ ದೊಡ್ಡ ಹುಣಸೆ ಕಲ್ಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ ಹಾಗೂ ಮಾಜಿ ಸಚಿವ ಕುರುಬ ಸಮುದಾಯದ ಮುಖಂಡ ಆರ್ ಶಂಕರ್ ಅವರ ಹೆಸರು ಕಾಂಗ್ರೆಸ್ ಟಿಕೆಟ್ಗಾಗಿ ಚಾಲ್ತಿಯಲ್ಲಿದೆ. ಇನ್ನು ಸಂಡೂರು ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಲಿಂಗಾಯತರು 75,000, ಅಲ್ಪಸಂಖ್ಯಾತರು 55,000, ಕುರುಬರು 27,000, ಪರಿಶಿಷ್ಟ ಜಾತಿಯವರು 25,000, ಪರಿಶಿಷ್ಟ ಪಂಗಡದವರು 17,000 ಹಾಗೆ ಇತರರು 30,000ದಷ್ಟಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದೊಡ್ಡ ದಂಡೇ ಇದೆ. ಗೆಲುವು ತಂದುಕೊಡೋ ಆಧಾರದ ಮೇಲೇನೆ ಅಭ್ಯರ್ಥಿಗಳ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ಮಾತ್ರ ಅಲ್ಲ, ಮೂರೂ ಪಕ್ಷದವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ.